ನಾಟಕ ಬೇಕಾದ್ರೆ ನಿಲ್ಲಿಸ್ತೀನಿ, ಆ ನನ್ನ ಮಗ ಬೇಡ ಪಾರ್ಟ್ ಮಾಡಬಾರ್ದವನು ಅಂತ. ಮಮ ನಾಮಧೇಯಂ ವೇದಮೂರ್ತಿ ಅಷ್ಟೇ. ನಿಂತೋಯ್ತು, ಕೈ ಕಾಲು ನಡಗುತ್ತಾ ಇದೆ. ಏನು ಮಾಡಿದ್ರು ಡೈಲಾಗ್ ಜ್ಞಾಪಕಕ್ಕೆ ಬರ್ತಿಲ್ಲ. ಯಾಕೆಂದ್ರೆ ಇವರನ್ನು ತಪ್ಪು ಮಾಡಿಬಿಟ್ಟಿದ್ರು. ಎಂಟರ್ ಆದ ಏಟಿಗೆ ಸ್ವರ್ಗ ಸದೃಶಂ ಬಂದ ಏಟಿಗೆ ಜನಗಳನ್ನು ನೋಡ್ಬಿಟ್ಟಿದ್ರು. ನಮ್ಮಪ್ಪ 1000 ಜನ ಕೂತಿದ್ದಾರೆ, ನಮ್ಮಪ್ಪನ ಕಣ್ಗೆ ಒಂದು 20 25000 ಜನ ಕಾಣ್ತಾ ಇದ್ದಾರೆ. ಎಲ್ಲ ಇದೆ, ಇದು ಆರು ಆರು ಫಿಗರ್ಗಳು ಕಾಣ್ತಾ ಇದೆ. ಒಂದು 8 10 ಬಾಟಲ್ ಹಾಕಿಬಿಟ್ಟಿದ್ದಾರೆ ಅನ್ನೋ ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವರು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನೆಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಅಭಿಮಾನಿ ಅನ್ನದಾತರಿಗೆಲ್ಲ ಅನಂತ ವಂದನೆ. ನಮ್ಮಪ್ಪನ ಕಾಲದಿಂದ ಅಂದರೆ ನಮ್ಮಪ್ಪನ ಕಾಲ ಅಂತ ಹೇಳೋದಕ್ಕಿಂತ ಕೆ ಹಿರಣ್ಣಯ್ಯ ಮಿತ್ರ ಮಂಡಳಿ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ದಿದ್ದು ಒಂದೇ, ಹಿರಣ್ಣಯ್ಯ ಮಿತ್ರ ಮಂಡಳಿ ಅಲ್ಲ, ಇದು ನಿಮ್ಮ ಪುತ್ರ ಮಂಡಳಿ ಅಂತ. ಹಾಗೆ ನಮ್ಮನ್ನು ಪೋಷಿಸ್ಕೊಂಡ್ಬಂದಿದ್ದೀರಿ. ನಮ್ಮ ತಾತನ, ನಮ್ಮಪ್ಪನ, ನನ್ನನ್ನು ಪೋಷಿಸ್ಕೊಂಡು ಅಷ್ಟೇ ಬಂದಿಲ್ಲ, ಸಹಿಸ್ಕೊಂಡು ಬಂದಿದ್ದೀರಿ. ಆದ್ದರಿಂದ ನಿಮಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ, ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಧನ್ಯವಾದ ಹೇಳ್ತಾ ಇದ್ದೀನಿ ಅಂದರೆ ಬಹಳ ಸಣ್ಣ ಪದವಾಗಿ ಹೋಗುತ್ತೆ. ನಾವಿರೋದೇ ನಿಮ್ಮ ಋಣದಲ್ಲಿ. ಬರೀ ಅನ್ನದ ಋಣ ಅಷ್ಟೇ ಅಲ್ಲ, ನಿಜ ಅನ್ನವನ್ನು ನೀಡಿದ್ದೀರಿ, ಅನ್ನಕ್ಕಿಂತ ಹೆಚ್ಚಾಗಿ ನಮಗೆ ಜ್ಞಾನವನ್ನು ನೀಡಿದ್ದೀರಿ. ಇಲ್ಲಿ ನಿಮ್ಮ ಮಧ್ಯದಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದರ ಮಧ್ಯದಲ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ. ಎಂಟು ಕಂತುಗಳನ್ನು ಸತತವಾಗಿ ಮಾತಾಡದೆ ಅಂತ ಅಂದರು. ಆ 8 ಕಂತುಗಳಲ್ಲಿ ಅಲ್ಲಿ ಇಲ್ಲಿ ಕೆಲವು ತಪ್ಪುಗಳು ನನ್ನಿಂದ ಆಗಿದೆ. ತಪ್ಪು ಆಗೇ ಇಲ್ಲ ಅಂತ ಹೇಳುವಂಥ ಧೋರಣೆ ನನ್ನದಲ್ಲ. ಕಾರಣ, ನಾನು ಮಾಸ್ಟರ್ ಹಿರಣ್ಣಯ್ಯ ನನ್ನ ಕತೆ ಹೇಳ್ತೀನಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದು ನಮ್ಮ ತಂದೆಯವರ ಬಗ್ಗೆ. ವಿಕ್ರಮ ಪ್ರಕಾಶನದವರು ಇದನ್ನು ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಬರೆದಾಗ ಸಂಪೂರ್ಣ ಮಾಹಿತಿಯನ್ನು ತಾರೀಕಿನಿಂದ ಹಿಡಿದು ಪ್ರತಿಯೊಂದನ್ನು ಬರ್ಕೊಟ್ಟಿದ್ದೀನಿ. ಯಾಕಂದರೆ ಇದು ಪುಸ್ತಕದ ರೂಪ. ಆ ಪುಸ್ತಕದ ರೂಪದಲ್ಲಿ ಬರೆಯುವಾಗ ಒಂದು ಸಲ ನಾನು ಬರೀತೀನಿ, ಆ ಬರೆದಿದ್ದನ್ನು ನಾನು ಮತ್ತೆ ಕರೆಕ್ಟ್ ಮಾಡ್ತೀನಿ, ಅದಾದ ಮೇಲೆ ಮತ್ತೆ ಎಡಿಟ್ ಆಗತ್ತೆ, ಅದಾದ ಮೇಲೆ ಪ್ರಕಟವಾಗತ್ತೆ ಪುಸ್ತಕ. ಆದರೆ ಇಲ್ಲಿ ಪರಮೇಶ್ವರು ನನಗೆ ಮಾಡಿದ್ದೇನು ಕಲಾ ಮಾಧ್ಯಮದ ಮುಖಾಂತರವಾಗಿ ಅಂದರೆ ಮಾತಾಡಿ ಅಂದರು. ಮಾತಾಡಿ ಅಂತ ಅಂದಾಗ ಆ ಒಂದು ಓಘ ಇರುತ್ತೆ. ಆ ಓಘಕ್ಕೆ ನಾನು ಒಂದು ಪುಸ್ತಕ ಪೆನ್ನು ಕೈಯಲ್ಲಿ ಇಟ್ಕೊಂಡು ಇಂತಿಂಥ ತಾರೀಕು ಅದನ್ನೆಲ್ಲ ಗುರುತಾಕ್ಕೊಂಡು ಮಾತಾಡ್ತೀನಿ ಅಂತ ಆಗಲ್ಲ. ಆ ಓಘ ಕಟ್ಟಾಗತ್ತೆ, ರಸಭಾವಗಳು ಕೂಡ ಭಂಗವಾಗತ್ತೆ. ಆ ರಸಭಾವದ ಭಂಗವಾಗದೇ ಇರಲಿ ಅಂತ ನನ್ನ ಪಾಡಿ ನಾನು ಮಾತಾಡಿದೆ. ಅದರಲ್ಲಿ ಕೆಲವು ತಪ್ಪುಗಳು ಗುರುತರವಾದಂಥದ್ದೇ ಆಗಿದೆ. 29 ಇಸ್ವಿಲಿ ನಮ್ಮ ತಾತ ಮದುವೆಯಾದರು, ನಾನು ಅದನ್ನು 39 ಅಂದೆ. ಒಂದು ಪ್ರಶ್ನೆ ನಿಮ್ಮನ್ನು ಕೇಳಿದ್ದೀರಿ, 39ರಲ್ಲಿ ಕೆ ಹಿರಣ್ಣಯ್ಯನವ್ರು ಮದುವೆ ಆದರು, 34ರಲ್ಲಿ ಹೇಗೆ ಮಾಸ್ಟರ್ ಹಿರಣ್ಣಯ್ಯ ಹುಟ್ಟಿದ್ರು? ಎಂಥ ದೊಡ್ಡ ಪ್ರಶ್ನೆ ರೀ, ನನಗೂ ಅನುಮಾನ ಬರೋ ಹಾಗೆ ಆಗ್ಬಿಡ್ತಲ್ರಿ ಇದು. ಆದರೆ ಆ ತಪ್ಪು ನಾನು ಬೇಕು ಅಂತ ಮಾಡಿದ್ದಲ್ಲ, ಮಾತಿನ ಹೋಗದಲ್ಲಿ ಆಗಿದೆ. ಮತ್ತೊಂದು ಬಹಳ ಮುಖ್ಯವಾದದ್ದು ಅಂತ ನಾನು ಕಂಡಿದ್ದು ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಗುಬ್ಬಿ ವೀರಣ್ಣವರ ಬಗ್ಗೆ, ಅನಾ ಕೃಷ್ಣರಾಯರ ಬಗ್ಗೆ, ಬೀಚಿಯವರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ನಾನು ಇದನ್ನು ನನ್ನ ಮಾತಿನಲ್ಲಿ ನಮ್ಮ ಅಪ್ಪನ ಜೀವನದಲ್ಲಿ ಇದನ್ನು ಹಾಸು ಹೊಕ್ಕಾಗಿ ಬಂದಿರೋದನ್ನು ಹೇಳಿದ್ದೀನಿ. ಕಲಾ ಮಾಧ್ಯಮಕ್ಕಾಗಲಿ ಅಥವಾ ನನಗಾಗಲಿ ವೈಯಕ್ತಿಕವಾಗಿ ಅವರ ಹೆಸರನ್ನು ಹೇಳೋದರಿಂದ ಯಾವ ಬೆನಿಫಿಟ್ಟು ಇಲ್ಲ. ಅಥವಾ ನಾವು ಮಾತಾಡೋದರಿಂದ ಅನಾ ಕೃಷ್ಣರಾಯರಾಗ್ಬೋದು, ಬಳ್ಳಾರಿ ಬೀಚಿಯವರಾಗ್ಬೋದು, ದ ರಾ ಬೇಂದ್ರೆಯವರು ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಆಗ್ಬೋದು, ಬೆಳೀತಾರೆ ಅನ್ನೋ ಮಾತು ಸುಳ್ಳು. ನಾವು ಅವ್ರನ್ನ ನೆನಪು ಮಾಡ್ಕೋಬಹುದು, ಕಾರಣ ಅವರಾಗಲೇ ಬೆಳೆದಾಗೋಗಿದೆ. ಒಂದೊಬ್ಬರು ಒಂದೊಂದು ಶಿಖರವಾಗಿ ನಿಂತುಬಿಟ್ಟಿದ್ದಾರೆ. ಅವರನ್ನು ನಾನು ಬಳಸ್ಕೋತಿಲ್ಲ, ಅವ್ರಿಗೆ ನಾನೇನು ಪ್ರಚಾರವನ್ನು ಕೊಡ್ತಾ ಇಲ್ಲ. ಆದರೆ ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ, ಇವ್ರ ಹೆಸರುಗಳೆಲ್ಲ ಯಾಕೆ ಉಲ್ಲೇಖ ಆಗ್ತಾ ಇದೆ ಅಂದರೆ, ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಕೂತಿರುವ ಒಂದು ಶಿಲೆಯನ್ನು, ಒಂದು ಮೂರ್ತಿಯನ್ನು ನೋಡ್ತೀವಿ, ಆ ಮೂರ್ತಿಗೆ ಕೈ ಮುಗಿತೀವಿ, ಆ ಮೂರ್ತಿಗೆ ಪೂಜೆ ಮಾಡ್ತೀವಿ, ಅದಕ್ಕೆ ಅಲಂಕಾರ ಮಾಡ್ತೀವಿ, ಚಿನ್ನ ಹಾಕ್ತೀವಿ, ಒಡವೆ ಹಾಕ್ತೀವಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅದಕ್ಕೆ ಹೋಗಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೀವಿ. ಆದರೆ ನಾವೆಲ್ಲ ಮರೆಯೋದು ಯಾವುದನ್ನು ಅಂತಂದರೆ, ಬಂಡೆಯಾಗಿ ಒಂದು ಕಡೆಯಲ್ಲಿ ಬಿದ್ದಿದ್ದನ್ನು ಒಬ್ಬ ಶಿಲ್ಪಿ ಕೈಗೆ ಸಿಕ್ಕಿದ ಮೇಲೆ ಅದು ಆ ಮೂರ್ತಿ ಆಯಿತು, ಆ ಮೂರ್ತಿ ನಿಮ್ಮಿಂದ ಪೂಜಿಸ್ಕೊಳ್ಪಡ್ತು ಅಲ್ವಾ. ಮಾಸ್ಟರ್ ಹಿರಣ್ಣಯ್ಯನೂ ಹಾಗೆ 52ನೇ ಇಸ್ವಿಯಲ್ಲಿ ತಂದೆಯನ್ನು ಕಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇಂಟರ್ಮೀಡಿಯೇಟಲ್ಲಿ, ಪಿ ಯು ಸಿ ಅಲ್ಲ, ಆವತ್ತಿನ ಕಾಲದಲ್ಲಿ ಇಂಟರ್ಮೀಡಿಯೇಟ್ ಇತ್ತು, ಇಂಟರ್ಮೀಡಿಯೇಟಲ್ಲಿ ಕನ್ನಡದಲ್ಲಿ ಫೇಲ್ ಆಗಿದ್ದಂತಹ ವ್ಯಕ್ತಿ ಮುಂದೆ ಮಾಸ್ಟರ್ ಹಿರಣ್ಣಯ್ಯನಾಗಿ ಬೆಳೆದರು ಅಂತ ಅಂದರೆ, ಅವರಾಗಿ ಅವರೇ ಸ್ವಯಂಭೂ ಅಲ್ಲ ಬೆಳೆಯೋದಕ್ಕೆ, ಅವರಿಗೆ ಪ್ರೇರಣೆಯಾಗಿದ್ದು, ಅವ್ರಿಗೆ ಕಾರಕರಾಗಿದ್ದು, ಅವರನ್ನು ಕೆತ್ತಿದಂತಹ ಶಿಲ್ಪಿಗಳಿದ್ದಾರಲ್ಲ, ಆ ಶಿಲ್ಪಿಗಳನ್ನ ನೆನೆದೇ ಹೋದರೆ ನಾವು ಕೃತಜ್ಞರಾಗಿ ಹೋಗ್ತೀವಿ. ಅದಕ್ಕೆ ಕನ್ನಡದಲ್ಲಿ ಕೃತಜ್ಞತೆ ಕೃತಜ್ಞತೆ ಅಂತ ಎರಡಿದೆ. ಕೃತಜ್ಞತೆ ಅನ್ನೋದು ನಾವು ಒಬ್ಬರನ್ನ ಸ್ಮರಿಸೋದು,
ಕೃತಜ್ಞತೆ ಅನ್ನೋದು ನಾವು ನಮ್ಮ ಉಪಕಾರವನ್ನು ಪಡೆಕೊಂಡು ಅವರ ಹೆಸರನ್ನು ಹೇಳದೆ ಹೋದರೆ ನಾವು ಕೃತಜ್ಞರಾದ್ವಿ ಅಂತ ಹೇಳ್ತಾರೆ ಹಾಗಾಗಿ ಆ ಕೃತಜ್ಞತೆಯ ಸ್ವರೂಪವಾಗಿ ನಮ್ಮ ತಂದೆ ಯಾವಾಗಲೂ ಅವರನ್ನು ಸ್ಮರಿಸುತ್ತಿದ್ದರಿಂದ ನಾನು ಅವರ ಹೆಸರುಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ ಇನ್ನು ನಮ್ಮ ತಂದೆಯವರ ಬದುಕಿಗೆ ಮತ್ತೆ ಬರೋಣ ಲಂಚಾತರದ ಆರಂಭದ ದಿನಗಳಿಂದ ಯಾಕಂದ್ರೆ ಇದು ಹೇಳ್ತಾ 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 ನಿಮಗೆ ನಮ್ಮ ಅಪ್ಪನ ಬದುಕು ಪರಿಚಯವಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಎದುರಿಸಿದಂತ ಅವರು ಕಂಡಂತ ಅವರ ಬದುಕಿನಲ್ಲಿ ಬಂದಂತ ಅಡೆತಡೆಗಳು ಆ ಅಡೆತಡೆಗಳನ್ನು ಅವರು ಎದುರಿಸಿ ಗೆದ್ದಿದ್ದ ಹೇಗೆ ಅನ್ನೋದು ಕೂಡ ಪರಿಚಯವಾಗ್ತಾ ಹೋಗುತ್ತೆ 1952 ಇಂಟರ್ಮೀಡಿಯೇಟ್ ಅಲ್ಲಿ ಫೇಲ್ ಆಗಿದ್ರು ನಮ್ಮ ತಾತನ ಹೋಗಿ ನಮ್ಮ ಅಪ್ಪ ಸೇರಿದ್ರು ಅಂತ ಹೇಳಿದೆ ನಮ್ಮ ಅಪ್ಪ ಯಾವಾಗಲೂ ನನಗೆ ಒಂದು ಮಾತು ಹೇಳೋರು ಆದಿಗುರು ಶಂಕರ ಭಗವತ್ಪಾದರ ಜೀವನದಲ್ಲಿ ಪರಕಾಯ ಪ್ರವೇಶದ ಮಾತು ಬರುತ್ತೆ ಅಂದ್ರೆ ಮಂಡಲ ಮಿಶ್ರರ ಹತ್ರ ಹೋಗಿ ಆದಿಗುರು ಶಂಕರ ಭಗವತ್ಪಾದರು ಭಾರತೀ ದೇವಿಯವರನ್ನ ಕರೀತಾರೆ ಬಾತಾಯಿ ನಾನು ನಾಲ್ಕು ಪ್ರತ್ಯಾಯನ ಮಠವನ್ನು ಸ್ಥಾಪನೆ ಮಾಡಬೇಕು ಅಂತಿದ್ದೀನಿ ಇಡೀ ಜಗತ್ತಿಗೆ ಶ್ರೀಚಕ್ರವನ್ನು ಕೊಡಬೇಕು ಬಾ ನಿನ್ನ ಜೊತೆ ಅಂತ ನನ್ನನ್ನು ನೀನು ಗೆದ್ದುಬಿಡು 64 ವಿದ್ಯೆಗಳಿವೆ ಆ 64 ವಿದ್ಯೆಗಳನ್ನೇ ನನ್ನನ್ನು ಸೋಲಿಸಿ ನೀನು ಗೆದ್ದುಬಿಡು ನೀನು ಹಿಂದೆ ಬರ್ತೀನಿ ಅಂತ ತಾಯಿ ಒಪ್ಕೋತಾಳೆ 63 ವಿದ್ಯೆಗಳಲ್ಲೂ ಸೋಲಿಸ್ತಾರೆ 64ನೇ ವಿದ್ಯೆ ಇರುತ್ತೆ ಆ 64ನೇ ವಿದ್ಯೆಯ ಬಗ್ಗೆ ಕೇಳಿದಾಗ ನನಗೆ ಗೊತ್ತಿಲ್ಲಮ್ಮ ಇದರ ಬಗ್ಗೆ ಅಂತಾರೆ ಯಾವುದದು ಅಂತಂದರೆ ಕಾಮಶಾಸ್ತ್ರ ಒಬ್ಬ ಸನ್ಯಾಸಿ ನಾನು ಕಾವಿಧಾರಿ ಸರ್ವಸಂಗ ಪರಿತ್ಯಾಗಿ ನ್ಯಾಸ ಅಂದರೆ ತ್ಯಜಿಸೋದು ಸನ್ಯಾಸ ಅಂದರೆ ಎಲ್ಲವನ್ನೂ ತ್ಯಜಿಸಿದ್ದೀನಿ ಅಂಥದ್ರಲ್ಲಿ ಇವತ್ತಿನ ಕಾಲದ ಸನ್ಯಾಸಿಗಳಲ್ಲ ಅವರು ಅವತ್ತಿನ ಕಾಲದವರು ಶಂಕರರು ನಾನು ನಿನಗೆ ಹೇಗಮ್ಮ ಆ ವಿದ್ಯೆಯನ್ನು ಹೇಳಲಿ ಅದಕ್ಕೆ ಭಾರತೀ ದೇವಿಯವರು ಹೇಳ್ತಾರಂಥವ್ರಿಗೆ ಇಂಥ ಕಡೆ ಕಾಶ್ಮೀರದಲ್ಲಿ ಒಬ್ಬ ರಾಜ ಸತ್ತಿದ್ದಾನೆ ಅವನ ದೇಹಕ್ಕೆ ಹೋಗಿ ನೀನು ಸೇರ್ಕೋ ಪರಕಾಯ ಪ್ರವೇಶದ ವಿದ್ಯೆಯನ್ನು ಕಲಿ ಕಲಿತು ಅದನ್ನು ಜೀರ್ಣಿಸ್ಕೊಂಡು ಆ ದೇಹದಲ್ಲಿ ಸೇರಿಕೊಂಡು ಆ ವಿದ್ಯೆಯನ್ನು ಕಲಿತು ನಂತರದಲ್ಲಿ ಅದರಿಂದ ಹೊರಗೆ ಬಂದು ನನ್ನ ಹತ್ರ ಬಂದು ನೀನು ವಾದವನ್ನು ಮಂಡಿಸು ಅಂತ ಹೇಳ್ತಾರೆ ಇದನ್ನು ಮಾಡಿದ್ರಂತೆ ಶಂಕರ ವಿಜಯದಲ್ಲಿ ಶಂಕರ ಭಗವತ್ಪಾದರ ಜೀವನವನ್ನು ಹೇಳಿದಾಗ ಇದನ್ನು ನಾನು ಓದಿದ ನೆನಪಿದೆ ಅಷ್ಟೆ ಇದನ್ನು ನಮ್ಮ ತಂದೆ ನನಗೆ ಹೇಳಿಬಿಟ್ಟು ನಂದು ಅಷ್ಟೇ ಕಣ ಬಾಬು ಇದು ಪರಕಾಯ ಪ್ರವೇಶ ಅಂದರು ಏನು ಪರಕಾಯ ಪ್ರವೇಶ ಅಂದೆ ಅಂತ ಕೇಳಿದೆ ಅವಾಗ ಹೇಳಿದ್ರು 52ನೇ ಇಸ್ವಿಯ ತನಕ ನಮ್ಮ ತಾತ ನಮ್ಮಪ್ಪನ ರಂಗಭೂಮಿಗೆ ಬರಬಾರ್ದು ಅಂತ ಕಾದಿದ್ರಂತೆ ನಮ್ಮ ತಾತ ಯಾವಾಗಲೂ ಹೇಳ್ತಿದ್ರಂತೆ ಡ್ರಾಮಾ ಈಸ್ ದಿ ಬೆಸ್ಟ್ ಟೈಪ್ ಆಫ್ ಎನ್ ಆರ್ಟ್ ಬಟ್ ವರ್ಸ್ಟ್ ಟೈಪ್ ಆಫ್ ಎ ಪ್ರೊಫೆಷನ್ ರಂಗಭೂಮಿ ವೃತ್ತಿ ರಂಗಭೂಮಿ ಅದರಲ್ಲೂ ಅತ್ಯುನ್ನತವಾದಂತಹ ಕಲೆ ಶ್ರೇಷ್ಠವಾದ ಕಲೆ ಕಲೆಯಾಗಿ ಮಾತ್ರ ನೋಡಿ ವೃತ್ತಿಯಾಗಿ ಸ್ವೀಕರಿಸಬೇಡಿ ಯಾಕಂದರೆ ಅವರ ಜೀವನದಲ್ಲಿ ತುಂಬ ನೊಂದುಬಿಟ್ಟಿದ್ರು ಬೇಕಾದಷ್ಟು ಅನ್ಯಾಯಗಳು ಮೋಸಗಳು ಎಲ್ಲವೂ ಆಗೋಗಿತ್ತು ಅವ್ರಿಗೆ ನನ್ನ ಜೀವನಕ್ಕೆ ಇದು ಮುಗಿದೋಗಲಿ ನಾನು ತುಂಬ ಆಸೆ ಇಟ್ಕೊಂಡು ಅವತ್ತು MN ಗೋಪಾಲ್ ಜೊತೆ ಸೇರಿಕೊಂಡು ಕೆ ಹಿರಣ್ಣಯ್ಯ ಮಿತ್ರ ಮಂಡಳಿಯನ್ನು ಸ್ಥಾಪನೆ ಮಾಡಿದೆ ದೇವದಾಸಿ HM ನಾಯಕ ಎಲ್ಲವನ್ನ ಬರೆದೆ ಆದರೆ ನನ್ನ ಜೀವನ ಹೀಗಾಯಿತು ಅದು ಸ್ವಯಂಕೃತವೇ ಇರ್ಬೋದು ಅಥವಾ ನನ್ನನ್ನು ನಂಬಿಸ್ತೋರು ಯಾರೋ ಮೋಸ ನನ್ನನ್ನು ನಾನು ನಂಬದೇ ಒಬ್ಬರು ಮೋಸ ಮಾಡಿದ್ರು ಅಂತೀವಿ ತಪ್ಪಲ್ವಾ ಮೋಸ ಮಾಡೋನು ಇದ್ದೇ ಇರ್ತಾನೆ ನೀವು ಅವನನ್ನು ನಂಬಿದ್ರಿಂದ ಮೋಸ ಮಾಡ್ದ ಅವನು ನಿಮಗೆ ನೀವು ನಂಬದೇ ಹೋಗಿದ್ದೀರ ಅವನು ಹಾಗೆ ಮೋಸ ಹೇಗೆ ಮಾಡ್ತಿದ್ದ ನಿಮ್ಮನ್ನು ಆದ್ದರಿಂದ ಅದನ್ನು ನಮ್ಮ ತಾತ ಯಾವಾಗಲೂ ಅದನ್ನು ಸ್ವಯಂಕೃತ ಅಪರಾಧ ನಾನು ನಂಬಿದ್ದು ತಪ್ಪಿರಬಹುದು ಅಥವಾ ನನ್ನ ನಂಬಿಕೆಯನ್ನು ಇಟ್ಟ ಜಾಗ ತಪ್ಪಿರಬಹುದು ಆ ವ್ಯಕ್ತಿಯನ್ನು ಅಳಿದೆ ಅವರಲ್ಲಿ ನನ್ನ ನಂಬಿಕೆಯನ್ನು ಇಟ್ಟನಲ್ಲ ಅದು ತಪ್ಪಿರಬಹುದು ಆದ್ದರಿಂದ ಒಟ್ಟಿನಲ್ಲಿ ಏನೇ ಆಗಲಿ ನನ್ನ ಮಗ ರಂಗಭೂಮಿಗೆ ಬರಬಾರ್ದು ಇದು ಬಹಳ ದೊಡ್ಡ ಗುರಿ ಅವರದ್ದು ನೀನು ಇಂಜಿನಿಯರಿಂಗ್ ಸೇರು ಮೆಡಿಕಲ್ ಓದ್ತೀಯ ಮೆಡಿಸನ್ ಓದು ಏನು ಬೇಕಾದ್ರೂ ಮಾಡು ರಂಗಭೂಮಿ ಹತ್ರಕ್ಕೆ ಬರ್ಕೊಡು ಯಾವ ಮಟ್ಟದಲ್ಲಿದ್ದರಂತೆ ಅಂದರೆ ಕೆ ಹಿರಣ್ಣಯ್ಯನವರು ಅಕಸ್ಮಾತಾಗಿ ರಜಕ್ಕೆ ಅಂತ ನಾವು ಹೋದಾಗೆ ನಮ್ಮ ಅಪ್ಪನೂ ಹೋಗೋರಂತೆ ಹಿರಣ್ಯ ನಮ್ಮ ಕೆ ಹಿರಣ್ಣಯ್ಯನವರ ನಾಟಕಗಳನ್ನ ಆಡ್ತಿದ್ದಂಥ ಊರಿಗೆ ಆ ಊರಿಗೆ ಹೋದಾಗ ಅಲ್ಲೆಲ್ಲರೂ ಥಿಯೇಟ್ರ್ ಸುತ್ತಮುತ್ತ ನಮ್ಮಪ್ಪ ಕಂಡ್ರೆ ಚಿಕ್ಕ ಹುಡುಗ ಕಂಡ್ರೆ ಕಲ್ ತಗೊಂಡು ಒಟ್ಟಿಸ್ಕೊಂಬಂದು ಹೊಡೆಯೋರಂತೆ ರಂಗಭೂಮಿ ಹತ್ರಕ್ಕೆ ಬರ್ತೀಯ ನೀನು ಹಾಳಾಗ್ತೀಯ ಇಲ್ಲಿ ಬಂದು ಹೋಗು ಮನೆಗೆ ಅನ್ನೋರಂತೆ ಒಂದು ಪ್ರಸಂಗ ನಡೀತು ಅದಾದಮೇಲಂತೂ 1952ಕ್ಕೆ ಮುಂಚೆ ಅಂದರೆ ಹೈಸ್ಕೂಲಲ್ಲಿ ಇನ್ನೂ ಓದ್ತಾ ಇದ್ರು 10ನೇ ಕ್ಲಾಸ್ ಇರ್ಬೋದು ನಮ್ಮಪ್ಪ ಅವಾಗ ಹುಬ್ಬಳ್ಳಿಯಲ್ಲಿ ಮೊಕ್ಕಾಂ ಮಾಡಿದ್ರಂತೆ ಕೆ ಹಿರಣ್ಣಯ್ಯನವರು ನಮ್ಮ ತಾತ ಮೊಕ್ಕಾಂ ಅಂದರೆ ಕ್ಯಾಂಪ್ ಅಂತ ನಾವು ವೃತ್ತಿರಂಗ ಭೂಮಿಯಲ್ಲಿ ಕ್ಯಾಂಪು ಅನ್ನೋದನ್ನು ಮೊಕ್ಕಾಂ ಅಂತ ಕರಿತೀವಿ ಅಲ್ಲಿ ನಾಟಕ ಆಡ್ತಾಯಿದ್ರು ಮಕ್ಕಳ ಟೋಪಿ ನಾಟಕ ಆ ನಾಟಕಕ್ಕೆ ನಾನಾ ಪಾತ್ರಗಳು ಬರುತ್ತೆ ಅದರಲ್ಲಿ ಕೆಲವೊಮ್ಮೆ ಏನು ಮಾಡೋರು ಅಂದರೆ 10:30 ನಾಟಕ ಶುರು ರಾತ್ರಿ 2:30 ನಾಟಕ ಕ್ಲೋಸ್ 2:30 3:30 ನಾಟಕ ಅಷ್ಟು ವಿಸ್ತರಿಸ್ಬೇಕಲ್ಲ ಹಾಗಾಗಿ
ತುಂಬ ಪಾತ್ರಗಳು ಬರೆದು ತುಂಬ ಪ್ರಸಂಗಗಳು ಬರೆದು ತುಂಬ ಸೀನ್ಸ್ಗಳು ಬರೆದು ನಾಲ್ಕೂವರೆ ಗಂಟೆ ತಾಸು ನಾಟಕ ಆಡ್ತಾ ಇದ್ದಿದ್ದು. ಇವತ್ತಿನ ಹಾಗೆ ಎರಡು ಗಂಟೆ ನಾಟಕ ಅಥವಾ ಒಂದೂವರೆ ಗಂಟೆ ನಾಟಕ ಅಲ್ಲ. ಅದರಲ್ಲಿ ನಮ್ಮ ತಾತ ನಮ್ಮಪ್ಪ ನಂತರದಲ್ಲಿ ಮಾಡ್ತಿದ್ದಂತಹ ನಾಣಿಯ ಪಾತ್ರವನ್ನು ನಮ್ಮ ತಾತ ಮಾಡೋರು. ಸಾವುಕಾರ ಬಸಪ್ಪ ಅಂತ ಇನ್ನೊಂದು ಪಾತ್ರ ಬರುತ್ತೆ, ಶಿರೋಮಣಿ ಅಂತ ಬರುತ್ತೆ. ಶಿರೋಮಣಿ ನಾಗರಾಜ ಅಂತಲೇ ಒಬ್ಬಿದ್ದ, ಅವನು ಮಾಡೋರು. ಅವನು ನಾಗರಾಜ ಶಿರೋಮಣಿಯ ಪಾತ್ರವನ್ನು ಎಷ್ಟು ಚೆನ್ನಾಗಿ ಪಾತ್ರ ಮಾಡೋರು ಅಂತಂದರೆ ಅವ್ರ ಹೆಸರೇ ಶಿರೋಮಣಿ ನಾಗರಾಜ ಅಂತಾಗೋಯ್ತು. ಆಮೇಲೆ ಚಿನ್ನಪ್ಪನವರು ಅಂತಿದ್ರು, ಚಿನ್ನಪ್ಪನವರು ಸಾವುಕಾರ ಬಸಪ್ಪನ ಪಾತ್ರ ಮಾಡೋರು. ಹೀಗೆ ಒಬ್ಬೊಬ್ಬರದು ಒಂದೊಂದು ಪಾತ್ರಗಳಿದ್ದು, ಈ ಮಧ್ಯದಲ್ಲಿ ಒಂದು ಪಾತ್ರ ಒಬ್ಬ ವ್ಯಕ್ತಿ ಮೂರು ಪಾತ್ರ ಮಾಡೋರು, ಲಕ್ಷ್ಮಯ್ಯನವರು ಅಂತ ಅವ್ರ ಹೆಸರು. ಮುಂದೆ ದೇವದಾಸ್ಯ ನಾಟಕದಲ್ಲಿ ಇವತ್ತು ಬಿ ಎಲ್ ವೇಣು ಅಂತ ಏನಿದ್ದಾರೆ, ಚಿತ್ರದುರ್ಗದಲ್ಲಿ ಪ್ರಖ್ಯಾತರಾಗಿರುವಂಥ ಸಾಹಿತಿಗಳು, ಅವರ ತಂದೆ ಲಕ್ಷ್ಮಯ್ಯನವರು ಅಂತ, ಅವರು ಚಿತ್ರದುರ್ಗದವರು. ಆ ಚಿತ್ರದುರ್ಗದಲ್ಲಿದ್ದಂಥ ಲಕ್ಷ್ಮಯ್ಯನವರು ಹುಬ್ಳಿಗೆ ಬರಬೇಕಾಗಿತ್ತು. ಹುಬ್ಳಿಗೆ ಬರೋದು, ಅವರು ಮೂರು ಪಾತ್ರ ಮಾಡೋರು. ಮೊದಲನೇದು ಒಂದು ಇಂಟರ್ವ್ಯೂ ಸೀನ್ ಬರುತ್ತೆ, ಆ ಇಂಟರ್ವ್ಯೂ ಸೀನಲ್ಲಿ ಕವಿಯ ಪಾತ್ರ ಬಂದೇಟಿಗೆ, ಸ್ವರ್ಗ ಸದೃಶಂ ಈ ಮಂದಿರಂ, ನಾಸಿಕಕ್ಕಾನಂದಂ ವಾಸನೆಯ ಬಂಧುರಂ, ಸಮಯೋಚಿತ ಶೇಖರಿತ ಆಡಂಬರಂ ಅಂತ ಈ ಥರದೆಲ್ಲ ಮಾತುಗಳಿರುವಂಥ ನಾಟಕ, ಬರೀ ಹಾಸ್ಯದ್ದು. ಎರಡನೇದು ಒಬ್ಬ ರೇಷನ್ ಇನ್ಸ್ಪೆಕ್ಟ್ರು, ಮೂರನೇದು ದುಡ್ಡು ಕಳ್ಕೊಂಡಿರೋ ಒಬ್ಬ ಜಮೀನ್ದಾರ. ಇವು ಮೂರು ಪಾತ್ರಕ್ಕೂ ಐದೈದು ಆರಾರು ಎಂಟೆಂಟು ಸೀನ್ಗಳ ವ್ಯತ್ಯಾಸ, ಅಂದರೆ ಒಂದೊಂದು ಎರಡೆರಡು ಗಂಟೆ. ಮೊದಲನೇ ಸೀನ್ನಲ್ಲಿ ಅವನು ಕವಿಯಾಗಿ ಬಂದುಬಿಟ್ರೆ ಅದಾದಮೇಲೆ ಒಂದು ಗಂಟೆ ಅವ್ರಿಗೆ ಪಾರ್ಟಿ ಇಲ್ಲ, ಅದಾದಮೇಲೆ ಮಧ್ಯದಲ್ಲಿ ರೇಷನ್ ಇನ್ಸ್ಪೆಕ್ಟರ್ ಆಗಿ ಬರೋರು, ಅದಾದಮೇಲೆ ಮತ್ತೆ ಒಂದೂವರೆ ಗಂಟೆ ನಾಟಕ ಆಗಿ ಕೊನೇ ಸೀನ್ನಲ್ಲಿ ಜಮೀನ್ದಾರನಾಗಿ ಬರೋರು. ಇವು ಮೂರು ಪಾತ್ರವನ್ನು ಲಕ್ಷ್ಮಯ್ಯನವರು ಮಾಡೋರು. ಚಿತ್ರದುರ್ಗದಿಂದ ಅವತ್ತು ಬಸ್ಸು ತಡವಾಗಿ ಬರಬೇಕು ಅಂತ ಏನಾಯಿತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಲಕ್ಷ್ಮಯ್ಯನವರು ಹುಬ್ಳಿಗೆ ಬಂದು ಇಳಿದಿಲ್ಲ. ನಾಟಕ ಆರು ಒಂಬತ್ತುವರೆ ಹತ್ತುವರೆಗೆ ನಾಟಕ ಶುರು, ಹನ್ನೊಂದು ಗಂಟೆ ಬೆಳಗ್ಗಿನ ಜಾಮ ಬಂದು ಇಳಿಬೇಕಾಗಿದ್ದು ಲಕ್ಷ್ಮಯ್ಯನವರು ಬರಲಿಲ್ಲ. ಹತ್ತು ಹತ್ತು ಹತ್ತುವರೆಗೆ ಬರ್ಬೋದು, ಹನ್ನೊಂದಕ್ಕೆ ಬರ್ಬೋದು, ಒಟ್ಟಿನಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಎಲ್ಲ ಕಾದಿದ್ದಾರೆ, ಲಕ್ಷ್ಮಯ್ಯನವರು ಬಂದಿಲ್ಲ. ಅವತ್ತಿನ ದಿನ ಹತ್ತುವರೆ ನಾಟಕಕ್ಕೆ ಪಾತ್ರ ಮಾಡೋದು ಹೇಗೆ, ಮಕ್ಮಲ್ ಟೋಪಿಯಲ್ಲಿ ಆ ಪಾತ್ರಗಳನ್ನು ಮಾಡೋರು ಯಾರು, ಮೂರು ಜನ ಬೇಕು. ಯಾಕಂದರೆ ಲಕ್ಷ್ಮಯ್ಯನವರು ಒಬ್ಬರೇ ತುಂಬ ಪಳಗಿದಂತಹ ನಟ, ಆದ್ದರಿಂದ ಮೂರು ಪಾತ್ರ ಮ್ಯಾನೇಜ್ ಮಾಡಿಬಿಡೋರು. ಇವಾಗ ಒಬ್ಬನ ಕೈಲೇ ಮೂರು ಪಾತ್ರ ಮಾಡಿಸೋಕ್ಕಾಗಲ್ಲ ಟ್ರೈನ್ ಮಾಡಿ, ಇಲ್ಲ ಮೂರೂ ಜನ ಬೇರೆ ಬೇರೆ ಪಾತ್ರಧಾರಿಗಳಿಗೆ ಮೂರು ಪಾತ್ರವನ್ನು ಹಂಚಬೇಕು. ಅಲ್ಲಿ ಹಾರ್ಮೋನಿಯಂ ಮೇಷ್ಟ್ರು ಕೃಷ್ಣರಾಯರು ಅಂತಿದ್ರು, ಅವರೇ ಪ್ರಾಕ್ಟೀಸ್ ಮ್ಯಾನೇಜರ್ ನಮ್ಮ ಕಂಪ್ನಿಗೆ. ನಮ್ಮ ತಾತ ಆಗಲಿ ನಮ್ಮ ಅಪ್ಪ ಆಗಲಿ ಯಾವತ್ತೂ ಪ್ರಾಕ್ಟೀಸ್ ಮ್ಯಾನೇಜರ್ ಆಗಿ ನಾಟಕದಲ್ಲಿ ಕಲಾವಿದರನ್ನ ತಯಾರು ಮಾಡೋ ಕೆಲಸವನ್ನು ಮಾಡ್ತಿರಲಿಲ್ಲ. ಅವತ್ತೇನು ಮಾಡಿದ್ದಾರೆ, ಎಲ್ಲ ಕೃಷ್ಣರಾಯರು ಬಂದಿದ್ದೆ ಕೆಲಸ ಏನು ಮಾಡೋದು, ಇವಾಗ ನಮ್ಮ ಅಪ್ಪನ ಹತ್ರ ಬಂದು ಯಜಮಾನರೇ ಹೀಗಾಗಿದೆ ಅಂದರು, ನೀವು ಧೈರ್ಯ ಕೊಡೋ ಹಾಗಿದ್ದರೆ ಅಣ್ಣ ಇದ್ದಾನೆ, ಅಣ್ಣನ ಕೈಲಿ ಆ ಪಾತ್ರ ಮಾಡಿಸ್ತೀನಿ. ಅಣ್ಣ ಯಾರು, ನರಸಿಂಹಮೂರ್ತಿ ಅಂದರೆ ಮಾಸ್ಟರ್ ಹಿರಣ್ಣಯ್ಯ, ಎಸ್ ಎಲ್ ಸಿ ಓದ್ತಿರೋ ಹುಡುಗ, ಓಡೋಗ್ತಿದ್ದ ಹುಡುಗ. ನಮ್ಮ ತಾತ ಇದ್ದವರು ಬೇಡ ಬೇಡ ನಾಟಕ ಬೇಕಾದ್ರೆ ನಿಲ್ಲಿಸ್ತೀನಿ, ಆ ನನ್ನ ಮಗ ಬೇಡ ಪಾರ್ಟ್ ಮಾಡಬಾರ್ದವನು ಅಂತ. ಇಲ್ಲ ಇಲ್ಲ ನೀವು ಯೋಚನೆ ಮಾಡಬೇಡಿ, ಇವತ್ತೊಂದು ದಿನ ನಾಟಕ ನಡೀಲಿ, ನಲವತ್ತೈವತ್ತು ಜನದ ಹೊಟ್ಟೆಪಾಡಿನ ಪ್ರಶ್ನೆ, ನಾಟಕ ನಿಲ್ಲಬಾರ್ದು. ನಾವು ಯಾವತ್ತೂ ಹಾಗೇನೆ, ಒಂದು ಕ್ಯಾಂಪಲ್ಲಿ ಏನೇ ಕಾರಣ ಆಗಲಿ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ದಿ ಪ್ಲೇ ಮಸ್ಟ್ ಗೋ ಆನ್ ಅಂತ, ಅಂದರೆ ನಾಟಕ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ. ಇದನ್ನು ವೃತ್ತಿರಂಗಭೂಮಿಯವರು ಪಾಲಿಸ್ಕೊಂಡು ಬಂದಿದ್ದರಿಂದ ಅವತ್ತೂ ನಾಟಕ ನಡೀತು. ಎಪ್ಪತ್ನಾಲ್ಕರಲ್ಲಿ ನಾನು ರಂಗಪ್ರವೇಶ ಮಾಡೋಕ್ಕೂ ಅದೇ ಕಾರಣ ಆಯಿತು. ಇದಕ್ಕೆ ಈ ಪೀಠಿಕೆಯನ್ನು ಇವಾಗ ಹೇಳಿಬಿಟ್ಟು ಮಿಕ್ಕಿದ್ದು ಹೇಳ್ತೀನಿ. ಇಲ್ಲೇನಾಗೋದು, ನಾಟಕ ನಿಲ್ಲಬಾರ್ದು ಅಂತಂದ ಮೇಲೆ ಯಾರು ಒಬ್ಬ ಮಾಡಲೇಬೇಕು, ಅಣ್ಣನ ಕೈಯಲ್ಲಿ ಮಾಡಿಸ್ತೀನಿ. ನಮ್ಮ ತಾತ ಅನಿವಾರ್ಯ ಒಪ್ಪಲೇಬೇಕು. ಆವಾಗ ಅಂದ್ರಂತೆ, ಇವತ್ತಿನವರೆಗೂ ನಾನು ಅವನ್ನ ಸ್ಟೇಜ್ ಹತ್ರ ಅಲ್ಲ ಥಿಯೇಟರ್ ಹತ್ರ ಬಿಟ್ಟಿಲ್ಲ, ಆ ಮುಂಡೇದು ಏನು ಮಾಡುತ್ತೋ ಏನೋ ಗೊತ್ತಿಲ್ಲ, ನಾಟಕಕ್ಕೆ ಆಮೇಲೆ ಜನ ನಕ್ಕಬಿಡ್ತು ಅಂತಂದರೆ ನಾಳೆ ಆಗೋ ಕಲೆಕ್ಷನ್ನು ಕಮ್ಮಿ ಆಗಿಬಿಡತ್ತೆ, ಬೇಡ ಗುರುಗಳೇ ಮಾಡೋದು ಬೇಡ ಅಂದ. ನೀವು ಧೈರ್ಯ ನಿಮ್ಮ ನಿಂಪಾಡಿ ನೀವು ಒಪ್ಕೊಳ್ಳಿಪ್ಪ, ನಾ ಮಾಡಿಸ್ತೀನಿ ಅಂದರು. ನಿಮ್ಮ ಹಣೆ ಬರ ಏನಾರ ಮಾಡಿ. ನಮ್ಮ ಅಪ್ಪನ ಕರ್ಕೊಂಡು ಕೂರಿಸ್ಕೊಂಡು ಕವಿಯ ಪಾತ್ರ ಡೈಲಾಗ್ಗಳನ್ನೆಲ್ಲ ಗಟ್ಟು ಮಾಡಿಸ್ದ್ರು. ನಮ್ಮ ಅಪ್ಪ ಚುರುಕ್ಕಾಗಿ, ಮಾಸ್ಟರ್ ಹಿರಣ್ಣಯ್ಯನವರು ಸ್ವಲ್ಪ ಚುರುಕ್ಕಾಗಿದ್ದರು, ಟಕ 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 ಎಲ್ಲ ಕಲ್ತುಬಿಟ್ರು. ಒಂದು ಹಾಡು ಬರೋದು ಅದರಲ್ಲಿ, ಆ ಹಾಡನ್ನು ಒಂದು ಸ್ವಲ್ಪ ಸಣ್ಣದಾಗಿ ಹಾಡೋದನ್ನು ಕಲ್ತ್ಕೊಂಡ್ರು. ಶೃಂಗಾರವಾಹಿನಿ ಮನ ಮೋಹಿನಿ ಪ್ರಿಯಕಾಂತಾಮಣಿ ಬಾಮಿನಿ ಅಂತ ಎಂಟ್ರ್ ಆಗಬೇಕು ಅವನು. ಇದನ್ನೂ ಹೇಳಿಕೊಟ್ರು.
ಹೇಳ್ಕೊಟ್ಬಿಟ್ಟು ನೋಡು ನಿನಗೆ ಫಸ್ಟ್ ಟೈಮ್ ಮಾಡ್ತಿದೀಯ ತಬಲದಲ್ಲಿ ತಾಳ ಕೂತ್ಕೊಳ್ಳೋಕೆ ಬರಲ್ಲ ನಿನಗೆ, ಆದ್ದರಿಂದ ನೀನು ನೆನಪಾಡಿ ನೀ ಹಾಡು ಅಂದ್ಬಿಟ್ಟು ತಬಲದೊನ್ನ ಕರೆದು ಅವನು ಯಾವ ಹೇಗೆ ಹಾಡ್ತಾನೋ ಅದಕ್ಕೆ ತಾಳ ನೀನು ಬಡಿತಾ ಹೋಗು, ಅವನನ್ನು ತಾಳಬದ್ಧವಾಗಿ ಹಾಡೋದನ್ನು ಎಕ್ಸ್ಪೆಕ್ಟ್ ಮಾಡಬೇಡ ಅಂದರು. ಅವರೇ ಅವ್ರಿಗೆ ಸೆಟ್ ಆಗು. ಆಮೇಲೆ ಹಾರ್ಮೋನಿಯಂ, ಹಾರ್ಮೋನಿಯಮ್ಮಲ್ಲಿ ಕೃಷ್ಣರಾಯರು ಒಂದು ಕೆಲಸ ಮಾಡಿದ್ರು, ಶ್ರುತಿಗಳು ಅಂತಿರುತ್ತೆ, ಕಪ್ಪೊಂದು ಕಪ್ಪು ಎರಡು ಮನೆ, ಬಿಳಿ ಒಂದು ಬಿಳಿ ನಾಲ್ಕು, ಈ ಥರದ್ದೆಲ್ಲ. ಈ ಬಿಳಿ ಮನೆಗಳೆಲ್ಲ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹಾಡೋದು, ಅಂದರೆ ಒಂಥರ ಮೇಲ್ಗಡೆ ಶ್ರುತಿಗಳದು. ಕಪ್ಪೊಂದು ಕಪ್ಪು ಎರಡೆಲ್ಲ ಗಂಡಸರು ಅದನ್ನು ಹಾಡ್ಕೋತಾರೆ. ಈ ಥರದ್ದೆಲ್ಲ ಅದು ಇದೆ. ಇವರೇನು ಮಾಡಿದ್ರು, ನೋಡು ನರಸಿಂಹಮೂರ್ತಿ ಸ್ಟೇಜಿಗೆ ಬರ್ತೀಯ, ಒಳಗಡೆಯಿಂದ ನೀ ಬರಬೇಕು, ಅವನಿಗೆ ಬಂದ ಮೇಲೆ ಹಾಡೋದಲ್ಲ, ಸೈಡ್ ವಿಂಗ್ಸಲ್ಲೇ ಶೃಂಗಾರ ವಾಹಿನಿ ಅಂತ ಎತ್ಕೋಬೇಕು ಅಲ್ಲಿಂದ. ನಿನಗೆ ಆ ಹಾಡನ್ನು ಎತ್ಕೊಳ್ಳೋಕ್ಕೆ ನಿನಗೆ ಸ್ವರ ಬೇಕು, ಆ ಸ್ವರ ನಿನಗೆ ಗೊತ್ತು ಸಿಗೋದಿಲ್ಲ, ಯಾಕಂದರೆ ನೀನು ಅಭ್ಯಾಸವೇ ಆಗಿಲ್ಲ. ಅದಕ್ಕೊಂದು ಕೆಲಸ ಮಾಡು, ಶೃಂಗಾರ ವಾಹಿನಿ ಅಂತ ಹಾರ್ಮೋನಿಯಮಲ್ಲಿ ಒಂದು ರೌಂಡ್ ಹುಡಿಸ್ತೀನಿ, ಆ ಮ್ಯೂಸಿಕ್ ನಿನ್ನ ತಲೆಯಲ್ಲಿ ಗುಯ್ಗುಟ್ತಿರುತ್ತೆ, ಟಕ್ ಅಂತ ಎತ್ಕೊಂಡು ಸ್ಟೇಜ್ಗೆ ಎಂಟರ್ ಆಗು. ಈ ಟೆಕ್ನಿಕ್ಗಳೆಲ್ಲ ತುಂಬ ಹೇಳ್ಕೊಡೋರು ವೃತ್ತಿರಂಗ ಭೂಮಿಯಲ್ಲಿ, ಇದನ್ನು ಹೇಳ್ಕೊಟ್ಬಿಟ್ಟು ಮಾಡುವನು ಇದನ್ನು ಮಾಡುವಂತೆ. ಎರಡನೇದು ಇನ್ಸ್ಪೆಕ್ಟ್ರು, ಅದಕ್ಕೆ ಬಿಟ್ಬಿಡು, ಒಂದು ಗಂಟೆ ಟೈಮ್ ಇದೆ, ನಾಲ್ಕು ಮಾತು ಅದರಲ್ಲಿ. ಅಕ್ಕಪಕ್ಕದಲ್ಲಿ ತುಂಬ ಜನ ಇರ್ತಾರೆ, ಇದರಲ್ಲಿ ಈ ಕವಿ ಪಾತ್ರದಲ್ಲಿ ಇವನೊಬ್ಬನೇ ಮಾತಾಡಬೇಕು, ಎಲ್ಲ ಅವನದ್ದು, ಇಡೀ ಸ್ಟೇಜೇ ನಿಂದು. ಸೊ ಅದರಿಂದ ಇದನ್ನು ಮೊದಲು ಜಯಿಸ್ಕೊಂಬಿಡು ಧೈರ್ಯ, ಇನ್ನು ಮಿಕ್ಕಿದ ಗೆದ್ದಾಗೆ ಅದೆಲ್ಲ ಯಾರೋ ಒಬ್ರು ಮಾತಾಡೋಕತ್ತೆ ನಡೆಯುತ್ತೆ ಅಂತ ಎಲ್ಲ ಡೈಲಾಗ್ಗಳನ್ನು ಹೇಳ್ಕೊಟ್ರು. ಹೇಳ್ಕೊಟ್ಬಿಟ್ಟು ಒಂದು ಸೂಕ್ಷ್ಮ ಹೇಳ್ಕೊಟ್ರು ಕೃಷ್ಣರಾಯರು, ಇದನ್ನೆಲ್ಲ ಅನುಭವಿ ನಟರುಗಳು ಹೊಸದಾಗಿ ಬರೋರಿಗೆ ಹೇಳ್ಕೊಡ್ತಾ ಇದ್ರು. ಮೊದಲನೇದಾಗಿ ರಂಗವನ್ನು ಪ್ರವೇಶ ಮಾಡಿದ ಮೇಲೆ ಜನಗಳನ್ನು ದೃಷ್ಟಿಸಿ ಕಣ್ಣಲ್ಲಿ ಅವ್ರು ಯಾರನ್ನು ನೋಡಬೇಡ, ಕಾರಣ ಅಷ್ಟು ಜನ ಎದುರುಗಡೆ ಕೂತಿರೋದನ್ನು ನೀನು ಈಗ ಒಂದು ಸಲ ನೋಡಿಬಿಟ್ಟೆ ಅಂದರೆ ಮಾತಷ್ಟು ಮರ್ತೋಗತ್ತೆ ಮುಂಡೆದೆ, ಕೈಕಾಲು ನಡ್ಕ ಶುರುವಾಗತ್ತೆ. ಆದ್ದರಿಂದ ಮಾಡಬೇಡ, ಕತ್ತು ಬಗ್ಗಿಸ್ಕೊಂಡು ನೀನು ಫಸ್ಟ್ ಎರಡು ಸೆಂಟೆನ್ಸ್ ಮಾತಾಡ್ಬಿಡು, ಸ್ವರ್ಗ ಸದೃಶಮೈ ಮಂದಿರಂ ನಾಸಿಕಕ್ಕಾನಂದಂ ವಾಸನೆಯ ಬಂದಿರಂ ಹೇಳ್ಬಿಡು. ಈ ಡೈಲಾಗ್ ಮುಗಿಯೋ ಅಷ್ಟೊತ್ತಿಗೆ ನಿನಗೂ ಒಂದು ಸ್ಥಿಮಿತಕ್ಕೆ ಬಂದಿರುತ್ತೆ, ನಿನ್ನ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿರುತ್ತೆ, ಅವಾಗ ಜನನ ನೋಡಿದ್ರೂ ಪರವಾಗಿಲ್ಲ. ಇವೆಲ್ಲ ಹೇಳ್ಕೊಟ್ಬಿಟ್ರು. ನಮ್ಮಪ್ಪನೂ ಅಷ್ಟೆ, ಕಚ್ಚೆ ಗಿಚ್ಚೆ ಎಲ್ಲ ಹಾಕ್ಕೊಂಡಿದ್ದ ಕೆಲಸ, ಆ ಪೇಟ ಹಾಕ್ಕೊಂಡೆಲ್ಲ ಮಾಡಿಕೊಂಡು ಕವಿಯಾಗಿ ಶೃಂಗಾರ ವಾಹಿನಿ ಸೈಡ್ ವಿಂಗ್ಸಿಂದ ಹಾಡಬೇಕಾಗಿತ್ತು, ಹಾಡ್ಕೊಂಡು ಸೀದಾ ಸ್ಟೇಜಿಗೆ ಬಂದುಬಿಟ್ರು. ಸ್ವರ್ಗ ಸದೃಶಂ ಈ ಮಂದಿರಂ ನಾಸಿಕಕ್ಕಾನಂದಂ ವಾಸನೆಯ ಬಂದರಂ ಸಮಯೋಚಿತ ಶೇಖರಿತ ಆಡಂಬರಂ ಅಂದ್ಬಿಟ್ರು. ಪಕ್ಕದಲ್ಲಿರೋನೊಬ್ಬ ಕೇಳ್ತಾನೆ, ಸೆಕ್ರೆಟ್ರಿ, ಓಯ್ ಮಿಸ್ಟರ್ ಡಂಬರಂ ನಿಮ್ಮ ನಾಮಧೇಯಂ ಅಂತಾನೆ. ಅಲ್ಲೊಂದು ಇಷ್ಟು ದೊಡ್ಡ ಡೈಲಾಗಿತ್ತು, ಮಮ ನಾಮಧೇಯಂ ವೇದಮೂರ್ತಿ ಬ್ರಹ್ಮಶ್ರೀ ವಿದ್ಯಾ ವಾಚಸ್ಪತಿ ಅಭಿನವ ಕಾಳಿದಾಸ ಬಿರುದಾಂಕಿತ ಮಹಾಮಹೋಪಾಧ್ಯಾಯ ಕದಂಬಳಿತ್ಯಾಚಾರ್ಯಾಯ ಜನಾರ್ದನಾಯ. ಇದನ್ನು ಹೇಳಬೇಕು, ಅವರು ಗಟ್ಟು ಮಾಡಿಬಿಟ್ಟಿದ್ರು. ಅವರು ಈ ಮಮನಾಮಧೇಯಂ ವೇದಮೂರ್ತಿ ಅಷ್ಟೇ ನಿಂತೋಯ್ತು, ಕೈ ಕಾಲು ನಡಗುತ್ತಾ ಇದೆ, ಏನು ಮಾಡಿದ್ರು ಡೈಲಾಗ್ ಜ್ಞಾಪಕಕ್ಕೆ ಬರ್ತಿಲ್ಲ. ಯಾಕೆ ಅಂದರೆ ಇವರನ್ನು ತಪ್ಪು ಮಾಡಿಬಿಟ್ಟಿದ್ರು. ಎಂಟರ್ ಆದ ಏಟಿಗೆ ಸ್ವರ್ಗ ಸದೃಶಂ ಬಂದ ಏಟಿಗೆ ಜನಗಳನ್ನ ನೋಡ್ಬಿಟ್ಟಿದ್ರು. ನಮ್ಮಪ್ಪ ಏನು ಸಾವಿರಾರು ಜನ, 1000 ಜನ ಕೂತಿದ್ದಾರೆ, ನಮ್ಮಪ್ಪನ ಕಣ್ಗೆ ಒಂದು 20-25 ಸಾವಿರ ಜನ ಕಾಣ್ತಾ ಇದ್ದಾರೆ, ಎಲ್ಲ 5-6 ಫಿಗರ್ಗಳು ಕಾಣ್ತಾ ಇದೆ, ಒಂದು 8-10 ಬಾಟ್ಲ್ ಹಾಕ್ಬಿಟ್ಟಿದ್ದಾರೆ ಅನ್ನೋ ಆ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಇವರು ಸೀದಾ ನಿಂತೇ ಇದ್ರು, ನೋಡಿದ್ರು. ಸರಿ ಆಯಿತು, ಪಕ್ಕದಲ್ಲಿದ್ದೋನು ವೇದಮೂರ್ತಿ ಸಣ್ಣದಾಗಿ ಒಂದೇ ಒಂದು ವೇದಮೂರ್ತಿ ಅಂದರೆ ವೇದಮೂರ್ತಿ ಬ್ರಹ್ಮಶ್ರೀ ವಿದ್ಯಾ ವಾಚಸ್ಪತಿ ಎತ್ಕೋತಾನೇನೋ ಅಂತ ಬರಲಿಲ್ಲ. ಮುಂದ್ಗಡೆ ಹಾರ್ಮೋನಿಯಂ ಮೇಷ್ಟು ಕೂತಿರ್ತಾರೆ. ನಾ ಸಾಮಾನ್ಯವಾಗಿ ಆಗಿರುತ್ತೆ ನಾಟಕದಲ್ಲಿಂದ ಸ್ಟೇಜ್ ಇದು, ಸ್ಟೇಜಿನ ಕೆಳಗಡೆ ಈ ಒಂದು 6 ಅಡಿ ಕೆಳಗಡೆಯಿಂದ ಜನಗಳು ಕೂತ್ಕೋತಾರೆ. ಆ ಜನಗಳು ಕೂತ್ಕೊಳ್ಳೋಕ್ಕೆ ಫ್ರಂಟಲ್ಲಿ ಮಧ್ಯದಲ್ಲಿ ಲೆಗ್ ಹಾರ್ಮೋನಿಯಮ್ಮನ್ನು ಇಟ್ಕೊಂಡು ಮೇಷ್ಟ್ರು ಕೂತಿರ್ತಾರೆ, ಅವ್ರ ಹಿಂದೆ ಜನ ಕೂತಿರ್ತಾರೆ. ಹಾಗಾಗಿ ಮೇಷ್ಟ್ರು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಜನಕ್ಕೆ ಕಾಣಲ್ಲ. ಸೊ ಅವರೇನು ಮಾಡಿದ್ರು, ಇಲ್ಲಿ ಕೂತ್ಕೊಂಡು ವೇದಮೂರ್ತಿ ಅಂತ ಇದ್ದಾರೆ ಅವರು, ಅಕ್ಕಪಕ್ಕದಲ್ಲಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲಿ ಇವ್ರಿಗೆ ಕೋಮಾಗೆ ಹೊರಟೋಗಿದ್ದಾರೆ ನಮ್ಮಪ್ಪ, ಏನೂ ಗೊತ್ತಾಗ್ತಿಲ್ಲ ಅಲ್ಲಿ. ಇಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಇತ್ತು, ಡೈಲಾಗನ್ನು ಮರ್ತಿದ್ದಾರೆ, ಪಕ್ಕದಲ್ಲಿರೋರು ಹೇಳ್ಕೊಟ್ರೆ ಜ್ಞಾಪಕಕ್ಕೆ ಬರ್ತಿಲ್ಲ, ಹಾಳಾಗಿ ಹೋಗಲಿ ಅತ್ಲಾಗೆ ಒಳಗೆ ಬಂದುಬಿಡ್ತಾರ ಅಂದರೆ ಒಳಗೆ ಬರ್ತಿಲ್ಲ ನಮ್ಮಪ್ಪ, ಸುಮ್ಮನೆ ಜನ ನೋಡ್ತಾ ಹಿಂಗೆ ನಿಂತಿಯಾರಲ್ಲಿ. ಇದಾದ ಮೇಲೆ ಎಂಟರ್ ಆಗಬೇಕಾಗಿರೋದು ನಾಣಿ, ಅಂದರೆ ನಮ್ಮ ತಾತ. ಈ ಕವಿ ಎಕ್ಸಿಟ್ ಕೊಡೋ ತನಕ ನಾಣಿ ಎಂಟರ್ ಆಗೋ ಹಾಗಿಲ್ಲ.
ನಮ್ಮ ತಾತ ರೆಡಿ ಆಗಿಬಿಟ್ಟು ಇಲ್ಲಿ ಬಂದಿದ್ದಾರೆ, ಜನ ನಗ್ತು ಇದಾರೆ, ಜನಕ್ಕೆ ಗೊತ್ತಾಗೋಯ್ತು, ಸೂಕ್ಷ್ಮವಾಗಿ ಅರ್ಥವಾಗೋಯ್ತು. ಸೈಕಲ್ಲು ಅಣ್ಣ ನಿಂತ್ಬಿಟ್ಟವ್ರೆ, ನಿಂತ್ಬಿಟ್ಟೆ ಮೊದಲನೇ ಪ್ರಥಮ ಪ್ರವೇಶ, ಪ್ರಥಮ ಚುಂಬನಂ ದಂತ ಭಗ್ನಂ, ನಿನ್ ತೆಟ್ಟಿಗೆ ಆಗಿದೆ ಇದು ಕೆ ಹಿರಣ್ಣಯ್ಯನವರಿಂದ. ಬಂದಿದ್ದೆ ಕೆಲಸ ನೋಡ್ತಾ ಇದ್ದಾರೆ ನಮ್ಮ ತಾತನಿಗೆ ಜನ ನಗ್ತಿರೋದು, ನಾಟಕ ಕೆಡ್ತಿದೆ, ಮೊದಲನೇ ಸೀನೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸ್ವಲ್ಪ ಪದಗಳನ್ನು ಉಚ್ಚಾಯಿಸಿ ಮಾತಾಡೋರು ನಮ್ಮ ತಾತ, ಸಿಟ್ಟು ಬಂದುಬಿಟ್ರೆ ಕತ್ತಿಡ್ದಾಚೆಗೆ ತಳ್ಳರೋ ಸೊಳೆ ಮಗನ್ನ ಅಂದ್ಬಿಟ್ರು ಸೈಡ್ ವಿಂಗ್ಸಿಂದ ತಡೆದ್ರು. ಇನ್ನು ಇಡೀ ನಾಟಕ ಕೆಟ್ಟೋಗುತ್ತೆ, ಕತ್ತಿಡ್ದಾಚೆಗೆ ತಳ್ಳರೋ ಸೊಳೆ ಮಗನ್ನ ಅಂದ್ಬಿಟ್ರು. ಪಕ್ಕದಲ್ಲಿದ್ದವನು ಇನ್ನೇನು ವಿಧಿನೇ ಇಲ್ಲ, ಹಿರಣ್ಣಯ್ಯನೋ ಯಜಮಾನರೇ ಹೇಳಾದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಅಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಹಿರಣ್ಣಯ್ಯನವ್ರ ಮಗ ಅಂತ ನೋಡೋ ಹಾಗಿಲ್ಲ. ಅವನೇನಿದ್ರು ಒಬ್ಬ ಪಾತ್ರಧಾರಿ, ಕುತ್ಕೆ ಹಿಡಿದು ಬನ್ನಿ 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 ಕವಿಗಳೇ ನೀ ಒಳಗೆ ಹೋಗಿ ಅಂತ ಹೀಗೆ ಅಂದೇ ಬಿಟ್ಟ. ಅವನು ಹೀಗೆ ತಳ್ಳಿದ, ನಮ್ಮಪ್ಪ ಬಂದು ನಮ್ಮ ತಾತನ ಮುಂದೆ ನಿಂತರು. ನಮ್ಮ ತಾತ ಎಂಟ್ರ್ ಆಗ್ಬೇಕು ನೆಕ್ಸ್ಟ್. ನಮ್ಮ ತಾತ ನಮ್ಮಪ್ಪನ ಮುಖ ನೋಡಿ, ನನ್ನ ಮಗನ ನೀನು, ನನಗೆ ಹುಟ್ಟಿದವನೇನೋ ನೀನು, ಹೋಗು ಅಂದ್ಬಿಟ್ರು. ನಮ್ಮಪ್ಪಂಗೆ ಏನು ಹೇಳಬೇಕು ಗೊತ್ತಿಲ್ಲ. ನಮ್ಮ ತಾತ ಮೊದಲನೇ ಸಲ ಬಂದಿದ್ದಾನೆ, ನಾನೇ ಇವನು ಯಾವತ್ತೂ ರಂಗಭೂಮಿಗೆ ಬಿಟ್ಟಿತ್ತಿಲ್ಲ, ತಪ್ಪು ನಂದು ಇರ್ಬೋದು ಅಂತ ಯೋಚನೆ ಮಾಡಲಿಲ್ಲ. ಆ ಕ್ಷಣದಲ್ಲಿ ಅವ್ರಿಗೆ ಯೋಚನೆ ಬಂದಿದ್ದೇನು ಅಂದರೆ, ನಾಟಕ ಹಾಳಾಗೋದ್ರೆ ಇಷ್ಟು ವರ್ಷ ನಾನು ದುಡಿದಿರೋ ಸಂಪಾದನೆ ಮಾಡಿರೋ ಹೆಸರಷ್ಟು ಹೊರಟೋಗತ್ತಲ್ಲ ಅನ್ನಿಸ್ತು ಅಂದರು. ಆದರೆ ಅದೇ ವರವಾಯಿತು ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ. ಯಾವಾಗ ಈ ಪದ ಹೇಳಿದ್ರು ನಮ್ಮಪ್ಪನಿಗೆ ಭಾಳ ಸಿಟ್ಟು ಬಂತು. ನಾನು ಮಾಡಿದ ತಪ್ಪು ನಮ್ಮಮ್ಮನಿಗೆ ಯಾಕಂದ್ರು, ಇವರು ನನ್ನ ಮಗನ ನೀನು ಅಂತ ಕೇಳ್ತಾ ಇದ್ದಾರಲ್ಲ ಅನ್ನೋ ಅರ್ಥದಲ್ಲಿ ತಗೊಂಡ್ರು. ತಗೊಂಡಿದ್ದೆ ಕೆಲಸ ನಮ್ಮಪ್ಪನ ಮುಖನ, ನಮ್ಮ ತಾತನ ಮುಖನ ನಮ್ಮಪ್ಪ ನೋಡಿ ನಿಮ್ಮೆದುರಿಗೆ ಪಾತ್ರ ಮಾಡಿ ನಿಮ್ಮ ಕೈಲಿ ಸೈ ಅನ್ನಿಸ್ಕೋತೀನಿ ನೋಡಿ ನಾನು ಒಂದು ಪಕ್ಕದಲ್ಲಿ ಸೈಡ್ ವಿಂಗ್ಸ್, ಸೈಡ್ ವಿಂಗ್ಸಲ್ಲಿ ಮಾತನ್ನು ನಮ್ಮಪ್ಪ ಹೇಳಿದ್ರು. ನಮ್ಮ ತಾತ ಏ ತ ಹೋಗ ಅಂದರು, ಸೀದಾ ಸ್ಟೇಜ್ಗೆ ಎಂಟ್ರ್ ಆಗೋದು. ಅಳು ಬಂತು, ಸೀದಾ ಬಂದರು, ಡ್ರೆಸ್ ತೆಗೆದಿಟ್ರು, ಎದ್ದು ಹೊರಟುಬಿಟ್ರು ನಮ್ಮಪ್ಪ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಸೀದಾ ತಗೊಂಡೋಗೋದು, ಅವರೇ ಒಂದಷ್ಟು ಬಣ್ಣ ಬಳಕೊಳ್ಳೋದಿದೆ, ಎಚ್ ಎಂ ನಾಯಕದಲ್ಲಿ ಒಂದು ಪಾತ್ರ ಸೀನ್ ತಗೊಳ್ಳೋದು, ಇಲ್ಲಾಂದರೆ ಸದಾರಾಮ್ಯದ ಒಂದು ಸೀನು, ದೇವದಾಸಿದ ಒಂದು ಸೀನ್, ಎಲ್ಲ ಮಾಡಿ 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 ಕಲಾವಿದರಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.